ಅದು ರತ್ನಾಪುರಂ ಅಂತ ಒಂದು ಚಿಕ್ಕ ಗ್ರಾಮ. ಅಲ್ಲಿ ಬಾಲು ಅನ್ನೋ ಹುಡುಗ ಇರ್ತಾನೆ. ಆತನು ತುಂಬ ಒಳ್ಳೆಯವನು. ಶ್ರದ್ಧೆಯಾಗಿ ಓದ್ಕೊಳ್ಳುತ್ತಾ ತಂದೆ ತಾಯಿಗೆ ಸಹಾಯ ಮಾಡ್ತಿರ್ತಾನೆ ಬಾಲು. ಅವ್ರದ್ದು ತುಂಬ ಬಡ ಕುಟುಂಬ. ಆದ್ರೂ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಬಾಲನ ಓದಿಸ್ತಾ ಇರ್ತಾರೆ ತಂದೆ ತಾಯಿರು. ಹಾಗೆ ದಿನಗಳು ಕಳೀತಾ ಇರುತ್ತೆ. ಒಂದಿನ ಬಾಲು ತುಂಬ ನೋವು ಪಟ್ಕೊಂಡು ಸ್ಕೂಲಿಂದ ಮನೆಗೆ ಹೋಗ್ತಿರ್ತಾನೆ. ಆತನಿಗೆ ಮನೆಗೆ ಹೋಗೋದು ಇಷ್ಟ ಇರಲ್ಲ. ತುಂಬ ನೋವು ಪಟ್ಕೊಂಡು ಒಂದು ಮರದ ಹತ್ರ ಕೂತ್ಕೊಳ್ಳೋಕೆ ಹೋಗ್ತಿರ್ತಾನೆ. ಕೆಳಗಿರೋ ಲಿಲ್ಲಿಪುಟ್ ಮನುಷ್ಯ ಹೀಗಂತಾನೆ, ಹೇಯ್ ಕೆಳಗೆ ನಾನಿದ್ದೀನಿ, ನೋಡ್ಕೊಂಡು ಕೂತ್ಕೊಳ್ಳಯ್ಯ. ಬಾಲು ತುಂಬ ಆಶ್ಚರ್ಯವಾಗಿ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಆ ಚಿಕ್ಕ ಲಿಲ್ಲಿಪುಟ್ ಮನುಷ್ಯನ ನೋಡಿ ಬಾಲು ಆಶ್ಚರ್ಯ ಪಡ್ತಾನೆ. ಯಾರು ನೀವು, ಇಷ್ಟು ಚಿಕ್ಕದಾಗಿದ್ದೀರಲ್ವಾ? ಅದು ನಮ್ಮದು ಒಂದು ಚಿಕ್ಕ ಲೋಕ, ನಿಮಗೂ ನಮಗೂ ತುಂಬ ವ್ಯತ್ಯಾಸ ಇರುತ್ತೆ ಬಿಡಿ. ಅದು ನೋಡಿ ಅಲ್ಲಿ ಕಾಣಿಸ್ತಿದ್ಯಾ, ಕಾಂಕ್ರೀಟ್ ಮಿಕ್ಸರ್ ಗಾಡಿ, ಅದು ಪೆಟ್ರೋಲ್ ಇಲ್ಲದೆ ನಿಂತೋಗಿದೆ. ಏನು ಮಾಡಬೇಕು ಅರ್ಥ ಆಗದೆ ಇಲ್ಲಿಗೆ ಬಂದೆ. ಅದೆಲ್ಲ ಕೇಳಿಸ್ಕೊಂಡ ಬಾಲು ಇನ್ನಷ್ಟು ಆಶ್ಚರ್ಯ ಪಟ್ಕೊಂಡು ಹೀಗಂತಾನೆ, ಏನು ಅದು ಗಾಡಿ, ಅದಕ್ಕೆ ಪೆಟ್ರೋಲ್ ಬೇರೆನಾ? ತುಂಬ ವಿಚಿತ್ರವಾಗಿದೆ. ಹಾಂ ವಿಚಿತ್ರವಾಗೇ ಇರುತ್ತೆ ಬಿಡಿ, ನಮ್ಮ ಜೀವನನೇ ವಿಚಿತ್ರವಾಗಿರುತ್ತೆ. ಯಾವಾಗ್ಲಿಂದಲೋ ಮನೆ ಕಟ್ಕೊಳ್ಬೇಕು ಅಂತ ಅನ್ಕೊಳ್ತಿದ್ದೀವಿ. ಆ ಕೆಲಸಗಳು ಶುರು ಮಾಡಿದಾಗ್ಲಿಂದ ಏನೋ ಒಂದು ಆತಂಕ ಬರ್ತಾನೆ ಇರುತ್ತೆ. ನಮ್ಗೆಷ್ಟೋ ಮಾಯಾ ಮಂತ್ರಗಳು ಇದ್ರೂ ಸ್ವಂತ ಮನೆ ಮಾತ್ರ ಮಾಯಾ ಮಂತ್ರಗಳಿಂದ ಕಟ್ಕೊಳ್ಳೋದು ಆಗಲ್ವಲ್ಲ ಅಂತ ನೋವು ಪಡ್ಕೊಂಡು ಅಳ್ತಾ ಇರ್ತಾನೆ. ನೋವು ಪಡಬೇಡಿ ಅಂತ ಬಾಲು ಆ ಲಿಲ್ಲಿಪುಟ್ ಮನುಷ್ಯನನ್ನ ಸಮಾಧಾನ ಮಾಡ್ತಾನೆ. ನೋವು ಪಡದೆ ಏನು ಮಾಡಲಿ ಚಿನ್ನ, ಮಳೆಕಾಲ ಬಂದರೆ ಎಲ್ಲಿರಬೇಕೋ ಅರ್ಥ ಆಗದೆ ಇದೆ. ನಮಗೇನಾದರೂ ಮನೆ ಇದ್ದಿದ್ರೆ ನಾವು ಅದರಲ್ಲಿ ಆಶ್ರಯ ಪಡ್ಕೊಳ್ಬಹುದಲ್ವಾ ಅಂತ ಆತನು ನೋವು ಪಡ್ಕೊಂಡು, ಸರಿ ನೀನು ಯಾಕೆ ಚಿಂತೆ ಮಾಡ್ತಿದ್ಯಾ, ಏನು ನಡೀತು ಅಂತ ಕೇಳ್ತಾನೆ. ನಾನು ಈ ವರ್ಷ ಸ್ಕೂಲ್ ಫೀಸ್ ಕಟ್ಟಲಿಲ್ಲ, ತುಂಬ ಸಲ ಹೇಳಿ ಕಳಿಸಿದ್ರು, ಆದರೆ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ಅವ್ರು ಕಟ್ಟೋಕ್ಕಾಗಲಿಲ್ಲ. ಅದಕ್ಕೆ ಯಾರಾದರೂ ಒಬ್ಬನ ನಿಮ್ಮ ಮನೇಲಿರೋರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ನನ್ನ ಸ್ಕೂಲಿಂದ ಮನೆಗೆ ಕಳಿಸಿದ್ರು. ಏನು ಮಾಡಬೇಕೋ ಅರ್ಥ ಆಗಲಿಲ್ಲ ಅಂತ ಬಾಲುನು ನೋವು ಪಡ್ಕೊಂಡಿರ್ತಾನೆ. ಇನ್ನು ಇಬ್ಬರೂ ನೋವು ಪಡ್ತಾ ಇರ್ತಾರೆ. ಆಗ ಬಾಲು ಹೀಗಂತಾನೆ, ಸರಿ ನಮ್ಮ ಸಮಸ್ಯೆಗಳು ಯಾವಾಗೂ ಇರೋದೇ ಬಿಡಿ, ಈ ದಿನ ಮತ್ತೆ ನಾಳೆ ಹೇಗೋ ಖಾಲಿಯಾಗೇ ಇದ್ದೀವಿ, ನಾನು ನಿಮ್ಮ ಮನೆ ಕಟ್ಕೊಡೋಕ್ಕೆ ಸಹಾಯ ಮಾಡ್ತೀನಿ, ನಡಿ ಅಂತ ಬಾಲು ಅಂತಾನೆ. ಅದಕ್ಕೆ ಆತನು ತುಂಬ ಸಂತೋಷ ಪಡ್ತಾನೆ. ಇಬ್ಬರು ಸೇರಿ ಅವ್ರ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ತುಂಬ ಮಂದಿ ಲಿಲ್ಲಿಪುಟ್ಗಳು ಇರ್ತಾರೆ. ಅವರೆಲ್ಲರೂ ಬಾಲುನ ನೋಡಿ ತುಂಬ ಆಶ್ಚರ್ಯ ಪಡ್ತಿರ್ತಾರೆ. ನಿಮ್ಮೆಲ್ಲರಿಗೂ ನಾನು ಮನೆ ಕಟ್ಕೊಡ್ಬೇಕು ಅಂತ ಬಂದಿದ್ದೀನಿ, ನಿಮಗೆ ಒಳ್ಳೆ ಮನೆ ಏರ್ಪಾಟ್ ಮಾಡಿ ಕೊಡ್ತೀನಿ ಅಂತ ಮಿನಿ ಕಾಂಕ್ರೀಟ್ ಮೆಷಿನ್ನೊಂದಿಗೆ ಕಾಂಕ್ರೀಟ್ ಮಿಕ್ಸಿಂಗ್ ಮಾಡಿ ಆತನೇ ಸ್ವಯವಾಗಿ ಮನೆ ಕಟ್ಟೋಕೆ ಶುರು ಮಾಡ್ತಾನೆ. ಎರಡು ದಿನಗಳವರೆಗೂ ಕಷ್ಟಪಟ್ಟು ಅವ್ರ ಗ್ರಾಮವನ್ನು ಹೊಸ ಮನೆಗಳಿಂದ ಏರ್ಪಾಟ್ ಮಾಡ್ತಾನೆ. ತುಂಬ ಸುಂದರವಾಗಿ ಮನೆ ಕಟ್ತಾನೆ. ಅವರೆಲ್ಲ ಚಪ್ಪಾಳೆ ತಟ್ಟುತ್ತಾ ಹೊಗಳ್ತಾ ಇರ್ತಾರೆ, ಒಂದೆರಡು ವರ್ಷಗಳಿಂದ ನಾವು ಮಾಡದೇ ಇರೋ ಕೆಲಸ ನೀನು ಎರಡು ದಿನಗಳಲ್ಲಿ ಮಾಡಿದ್ಯಾ, ನಿನ್ನ ಋಣವನ್ನು ಸುಮ್ಮನೆ ಇರಿಸಿಕೊಳ್ಳಲ್ಲ ಅಂತ ಎಲ್ಲರೂ ಸೇರಿ ಒಂದು ಮಂತ್ರವನ್ನು ಜಪವನ್ನು ಮಾಡ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಅಲ್ಲಿರೋ ಮಿನಿ ಕಾಂಕ್ರೀಟ್ ಮಿಕ್ಸಿಂಗಲ್ಲಿ ಚಿನ್ನದ ನಾಣ್ಯಗಳು ಬರುತ್ತೆ. ಅದನ್ನು ನೋಡಿ ಬಾಲು ಸಂತೋಷಿಸ್ತಾನೆ. ಈ ಚಿನ್ನ ನಿನಗೆ ಸ್ವಂತ, ತಗೊಂಡು ಹೋಗು, ನಿನ್ನ ಕಷ್ಟಗಳು ತೀರಿ ಹೋಗುತ್ತೆ ಅಂತ ಅವರೆಲ್ಲ ಅಂತಾರೆ. ಅದಕ್ಕೆ ಬಾಲು ಅವ್ರಿಗೆಲ್ಲ ಪ್ರತ್ಯೇಕವಾಗಿ ಕೃತಜ್ಞತೆಗಳು ಹೇಳಿಕೊಂಡು ಅಲ್ಲಿಂದ ಅದನ್ನು ತಗೊಂಡು ಮನೆಗೆ ಹೊರಟೋಗ್ತಾನೆ. ಇನ್ನು ನಡೆದ ವಿಷಯ ಎಲ್ಲವನ್ನು ತಂದೆ ತಾಯಿಗೆ ಹೇಳ್ತಾನೆ. ಅದನ್ನು ಕೇಳಿದ ಅವರು ತುಂಬ ಆಶ್ಚರ್ಯ ಪಡ್ತಾರೆ. ಇನ್ನು ಅವರು ಮಾಡಿದ ಸಹಾಯಕ್ಕೆ ಅವರ ಜೀವನ ಎಲ್ಲ ಬದಲಾಗಿಬಿಡುತ್ತೆ. ಮಂಗಲ್ಪುರ್ ಗ್ರಾಮದಲ್ಲಿ ಲಾಲಾ ಅನ್ನೋ ಬಟ್ಟೆ ವ್ಯಾಪಾರಿ ಇರ್ತಿದ್ದ. ಎಷ್ಟೋ ಪೂಜೆಗಳು ವ್ರತಗಳು ಮಾಡಿದ್ರೆ ಲಾಲಾ ದಂಪತಿಗಳಿಗೆ ಸೋನಾಕ್ಷಿ ಹುಟ್ಟಿದ್ಲು. ಸೋನಾಕ್ಷಿಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ. ಯಾವಾಗ ನೋಡಿದ್ರೂ ಏನೋ ಒಂದು ಚಾಕ್ಲೇಟ್ ತಿಂತಾನೆ ಇರ್ತಾಳೆ. ಅದು ಇಷ್ಟ ಆಗ್ತಿರ್ಲಿಲ್ಲ ಲಾಲಾ ದಂಪತಿಗಳಿಗೆ. ನೋಡು ತಾಯಿ, ನೀನು ಯಾವಾಗ ನೋಡಿದ್ರೂ ಆ ಬೇಡದಿರೋ ಚಾಕ್ಲೇಟ್ಸ್ಗಳು ತಿಂತಾ ಇದೆಯಾ? ಅನ್ನ ತಿಂತಾನೆ ಇಲ್ಲ, ನನಗೆ ಹಸಿವಾಗ್ತಾನೆ ಇಲ್ಲ ಪಾಪ. ಹೇಗಾಗುತ್ತೆ ಮಗು, ನೀನು ಯಾವಾಗ ನೋಡಿದ್ರೂ ಚಾಕ್ಲೇಟ್ಸ್ ತಿಂತಿದ್ರೆ? ನಾನೇನು ಮಾಡಲಿಯ ಪಪ್ಪ, ನನಗೆ ಚಾಕ್ಲೇಟ್ಸೇ ತಿನ್ನಬೇಕು ಅನ್ನಿಸ್ತಿದೆ. ಅಂದರೆ ನಿನಗೆ ನಮ್ಮ ಪಪ್ಪಗಿಂತ ಆ ಚಾಕ್ಲೇಟ್ಸೇ ಜಾಸ್ತಿ ಆಯಿತಾ? ನೋಡು ಪಪ್ಪ, ಮಮ್ಮಿ ಹೇಗಂತಿದ್ದಾರೋ, ಲಾಲಾ ದಂಪತಿಗಳು ಪ್ರೀತಿಯಿಂದ ಮುದ್ದು ಮಾಡಿ ಚಾಕ್ಲೇಟ್ಸ್ ತಿನ್ನಬೇಡ ಅಂತ ಎಷ್ಟು ಹೇಳಿದ್ರು ಸೋನಾಕ್ಷಿ ಕೇಳಿಸ್ಕೊಳ್ಳಿಲ್ಲ, ಚಾಕ್ಲೇಟ್ಸ್ ತಿನ್ನೋದು ಬಿಡಲಿಲ್ಲ. ಒಂದಿನ ಮಧ್ಯಾಹ್ನ ಲಾಲಾ ಊಟಕ್ಕೆ ಹೊರಡ್ತಾನೆ. ದಾರಿ ಮಧ್ಯದಲ್ಲಿ ಪ್ರಾವಿಷನ್ಸ್ ಅವನು ಕಾಣಿಸ್ತಾನೆ. ನಮಸ್ತೆ ಲಾಲಾ ಸಾಬ್. ನಮಸ್ತೆ ನಮಸ್ತೆ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್.
ಸೋನಾಕ್ಷಿ ಶಾಪ್ಗೆ ಬಂದು ಎಲ್ಲ ವಿಧವಾದ ಚಾಕ್ಲೇಟ್ಸ್ ತಗೊಂಡು ಹೋದ್ಲು. ಹಣ ಏನು ನಿಮ್ಮ ಹತ್ರ ತಗೊಳಕ್ಕೆ ಹೇಳಿದ್ಲು. ಹಣನ ಎಷ್ಟು ಕೊಡಬೇಕು? 1000 ಆಯಿತು ಸರ್ ಬಿಲ್. ಲಾಲ ಏನು ಮಾತಾಡದೆ ಜೋಬಿಂದ ಹಣ ತೆಗೆದು ಕೊಡ್ತಾನೆ. ಅಲ್ಲಿಂದ ಪ್ರಾವಿಷನ್ ಶಾಪ್ ಅವನು ಹೊರಟೋಗ್ತಾನೆ. ನಿಜಕ್ಕೆ ಏನು ಮಾಡಿದ್ರು ಈ ಚಾಕ್ಲೇಟ್ಸ್ ನಿಲ್ಲಿಸ್ತಾರೋ ಅರ್ಥ ಆಗಲಿಲ್ಲ ಅನ್ಕೊಳುತ್ತ ಲಾಲ ಮನೆಗೆ ಹೊರಟೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಸುಂದರ್ ಬರ್ತಾನೆ. ಲಾಲ ಹತ್ರ ನಿಲ್ಲಿಸ್ತಾನೆ. ಸಬ್ ಸೋನಾಕ್ಷಿ ಸ್ಕೂಲ್ ಹತ್ರ ಇರೋ ನನ್ನ ಬೇಕ್ರಿ ಶಾಪಲ್ಲಿ ಎಲ್ಲ ವಿಧವಾದ ಚಾಕ್ಲೇಟ್ಸ್ ತಗೊಂಡು ಹಣ ನಿಮ್ಮ ಹತ್ರನೇ ತಗೊಳಕ್ಕೆ ಹೇಳಿದ್ಲು. ಎಷ್ಟು ಕೊಡಬೇಕು? 3000 ಕೊಡಿ ಸರ್. ಲಾಲ ಇನ್ನೊಂದು ಮಾತು ಆಡದೆ ಅಲ್ಲಿಂದ ಹೊರಟು ಆವೇಶವಾಗಿ ಮನೆಗೆ ಹೊರಟೋಗ್ತಾನೆ. ಸೋನಾಕ್ಷಿ ಚಾಕ್ಲೇಟ್ಸ್ ತಿಂತಾ ಇರ್ತಾಳೆ. ಚಾಕ್ಲೇಟ್ಸ್ ತಿನ್ನೋದು ನೋಡಿ ಲಾಲಾಗೆ ಕೋಪ ಬರುತ್ತೆ. ಮೊದಲು ತಿನ್ನೋದ್ರನ್ನ ನಿಲ್ಲಿಸು, ನಾನು ಮೊದಲೇ ಹುಚ್ಚು ಕೋಪದಲ್ಲಿದ್ದೀನಿ, ಹೊಡೆದ್ರೂ ಹೊಡಿತೀನಿ ಈ ದಿನ ನಿನ್ನ. ಸೋನಾಕ್ಷಿ ಚಾಕ್ಲೇಟ್ಸ್ ತಿನ್ನುತ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಲಾಲ ಸಮಾಧಾನ ಆದಮೇಲೆ ಶಾರದಾ ಕೇಳ್ತಾಳೆ, ನಿಜಕ್ಕೇನಾಗಿದೆ ಅಂತ, ಯಾಕೆ ಅಷ್ಟು ಕೋಪ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಲಾಲ ಹೀಗೆ ಸಮಾಧಾನ ಹೇಳ್ತಾನೆ, ಪ್ರಾವಿಷನ್ ಸ್ಟೋರ್ಸಲ್ಲಿ 1000 ರೂಪಾಯಿ ಚಾಕ್ಲೇಟ್ಸ್ ತಿಂದಿದ್ದಾಳೆ ಸೋನಾಕ್ಷಿ, ಬೇಕರಿಲಿ 3000 ಚಾಕ್ಲೇಟ್ಸ್ ತಿಂದಿದ್ದಾಳೆ. ಹೀಗೆ ಆದರೆ ಹೇಗೆ ಶಾರದಾ? ನನಗೆ ಸೋನು ಬಗ್ಗೆ ಚಿಂತೆ ಆಗ್ತಿದೆ. ನಿಮಗೆ ಗೊತ್ತಿರೋ ಡಾಕ್ಟರ್ ಇದ್ದಾರಲ್ವಾ, ಒಂದು ಬಾರಿ ಅವ್ರನ್ನ ಭೇಟಿ ಮಾಡಿ, ಸೋನು ಬಗ್ಗೆ ಹೇಳಿ. ಅದಕ್ಕೆ ಅವರು ಏನು ಮಾಡಬೇಕು ಅಂದರೆ ಆಗ ನಾವು ಅದನ್ನು ಮಾಡೋಣ. ಸರಿ ಶಾರದಾ, ಬೆಳಿಗ್ಗೆನೆ ಹೋಗ್ತೀನಿ ಬಿಡು. ಇನ್ನು ಮರುದಿನ ಬೆಳಿಗ್ಗೆ ಅವನಿಗೆ ಗೊತ್ತಿರೋ ಡಾಕ್ಟರ್ನ ಭೇಟಿ ಮಾಡ್ತಾನೆ ಲಾಲ. ಡಾಕ್ಟರ್ ಮಗಳ ಬಗ್ಗೆ ಕೇಳಿದ ತಕ್ಷಣವೇ ಲಾಲಾಗೆ ಅಳು ನಿಲ್ಲಿಲ್ಲ, ಅಳ್ತಾನೆ. ಇನ್ನು ಡಾಕ್ಟರ್ ಸಮಾಧಾನ ಮಾಡ್ತಾನೆ, ನಿಜಕ್ಕೆ ಏನು ನಡೀತು ಅಂತ ಡಾಕ್ಟರ್ ಪೂರ್ತಿಯಾಗಿ ಕೇಳ್ತಾನೆ. ಆದ್ರಿಂದ ಲಾಲ ವಿವರವಾಗಿ ಸೋನು ತಿಂತಿರೋ ಚಾಕ್ಲೇಟ್ಸ್ ಬಗ್ಗೆ ಹೇಳ್ತಾನೆ. ಏನೂ ಪರವಾಗಿಲ್ಲ, ನಾವೊಂದು ಜೈನ್ ಚಾಕ್ಲೇಟ್ ತಯಾರು ಮಾಡಿಸಿ ಸೋನುಗೆ ಗಿಫ್ಟ್ ಆಗಿ ಕೊಡಬೇಕು. ಅಷ್ಟು ದೊಡ್ಡ ಚಾಕ್ಲೇಟ್? ಡಾಕ್ಟರ್, ಹೌದು ಲಾಲ, ಸೋನು ಖಂಡಿತವಾಗ್ಲೂ ಬದಲಾಗ್ತಾಳೆ, ಇನ್ನು ಯಾವಾಗಲೂ ಚಾಕ್ಲೇಟ್ಸ್ ಅಂತ ಕೇಳಲ್ಲ. ಇನ್ನು ಡಾಕ್ಟರ್ ಹೇಳಿದ ಹಾಗೆ ಲಾಲ ಸೋನುಗೋಸ್ಕರ ಒಂದು ಟ್ರಕ್ ತುಂಬ ಚಾಕ್ಲೇಟ್ ಡಬ್ಬನ ತರ್ತಾನೆ. ಸೋನುನ ಕರೆದು ಆ ಡಬ್ಬನ ತೆಗೆದು ಅದರಲ್ಲಿರೋ ಚಾಕ್ಲೇಟ್ಸ್ನ ತೋರಿಸ್ತಾನೆ. ಅದನ್ನು ನೋಡಿದ ಸೋನು ಹಾಗೆ ಆಶ್ಚರ್ಯ ಪಡ್ತಾಳೆ. ಆನಂತರ ಚಾಕ್ಲೇಟ್ಸ್ನ ನೋಡಿ ನಗ್ತಾಳೆ. ಥ್ಯಾಂಕ್ಸ್ ಪಪ್ಪ, ಐ ಲವ್ ಯು ಸೋ ಮಚ್. ನಿನಗೆ ಚಾಕ್ಲೇಟ್ ಅಂದರೆ ಇಷ್ಟ ಅಲ್ವಾ? ಇಷ್ಟು ದೊಡ್ಡ ಚಾಕ್ಲೇಟ್ನ ನೀನು ಎಷ್ಟು ದಿನಗಳಲ್ಲಿ ತಿನ್ನೋಕ್ಕಾಗುತ್ತೆ ಹೇಳು? 10 ದಿನಗಳಲ್ಲಿ ತಿಂತೀನಿ ಪಪ್ಪ. ಇಲ್ಲ ಹುಡುಗಿ, 5 ದಿನಗಳಲ್ಲೇ ತಿನ್ನಬೇಕು. ಆಗಲೇ ನಿನಗೆ ಚಾಕ್ಲೇಟ್ ಅಂದರೆ ಇಷ್ಟ ಇದೆ ಅಂತ ನಾನು ನಂಬ್ತೀನಿ. ಸರಿ ಪಪ್ಪ, 5 ದಿನಗಳಲ್ಲೇ ತಿಂತೀನಿ ಅಂತ ಹೇಳಿದ ಸೋನಾಕ್ಷಿ. ಅದೇ ಕೆಲಸವಾಗಿ ಚಾಕ್ಲೇಟ್ಸ್ನ ತಿಂತಾನೆ ಇರ್ತಾಳೆ. 2 ದಿನಗಳ ನಂತರ ಆ ಚಾಕ್ಲೇಟ್ಸ್ನ ತಿಂದು ತಿಂದು ಸೋನಾಕ್ಷಿಗೆ ಬೇಜಾರಾಗ್ಬಿಡುತ್ತೆ. ಅಗಿದು ಅಗಿದು ದವಡೆಯೆಲ್ಲ ನೋವು ಬರುತ್ತೆ. ನನಗೆ ಚಾಕ್ಲೇಟ್ಸ್ ಬೇಡ, ಏನೂ ಬೇಡ, ಇನ್ಯಾವತ್ತೂ ಇದನ್ನು ತಿನ್ನಲ್ಲ ಪಪ್ಪ, ಇಲ್ಲಿಂದ ಇದನ್ನು ತೆಗೆದುಬಿಡು ಪಪ್ಪ ಅಂತ ಮಗಳು ಸೋನಾಕ್ಷಿ ಹೇಳಿದ ತಕ್ಷಣವೇ ಲಾಲ ಸಂತೋಷವಾಗಿ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾನೆ. ಇನ್ನು ತರಿಸಿದ್ದ ಆ ಜೈನ್ ಚಾಕ್ಲೇಟ್ಸ್ನ ಹಿಂದಕ್ಕೆ ಕಳಿಸ್ಬಿಡ್ತಾರೆ.